ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಾಗಚಂದ್ರನ ಬಗ್ಗೆ ಮಾತಾಡೋಣ. ಅವನ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಾಗಚಂದ್ರ 11ನೇ ಶತಮಾನದ ಅಂತ್ಯ ಹಾಗೂ 12ನೇ ಶತಮಾನದ ಆದಿಯಲ್ಲಿ ಜೀವಿಸಿರ್ತಾನೆ. ಇವನು ಚಾಲುಕ್ಯ ಚಕ್ರವರ್ತಿಯಾಗಿದ್ದಂಥ ಸೋಮೇಶ್ವರನಲ್ಲಿ ಆಶ್ರಯವನ್ನು ಪಡೆದಿರ್ತಾನೆ. ಇವನ ಗುರುಗಳು ಬಾಲಚಂದ್ರ ಮೇಘಚಂದ್ರಯತಿಗಳು ಅಂಥೇಳಿ. ಇವನು ಬಿಜಾಪುರದಲ್ಲಿ ಮಲ್ಲಿ ಜಿನೇಂದ್ರ ಬಸದಿಯನ್ನು ಕಟ್ಟಿಸಿದ್ದಾನೆ. ಇವನ ಬಿರುದುಗಳು ಭಾರತೀಕರಣಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಸಾಹಿತ್ಯ ಸರ್ವಜ್ಞ. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಬಿರುದುಗಳು ಇವನಿಗೆ ಇದ್ವು. ಇವನ ಕೃತಿಗಳು ನಮಗೆಲ್ಲರಿಗೂ ಗೊತ್ತಿರೋ ರೀತಿ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ ಇವನ ಎರಡು ಪ್ರಮುಖ ಕೃತಿಗಳು. ಇದರಲ್ಲಿ ಮಲ್ಲಿನಾಥ ಪುರಾಣ ಒಂದು ಅಲೌಕಿಕ ಕಾವ್ಯ, ಅಂದರೆ ಧಾರ್ಮಿಕ ಕಾವ್ಯ. ಜೈನ ತೀರ್ಥಂಕರಲ್ಲಿ ಒಬ್ಬರಾದಂಥ ಮಲ್ಲಿನಾಥನ ಬಗ್ಗೆ ಬರೆದಿರತಕ್ಕಂಥ ಒಂದು ಕಾವ್ಯ ಇದು. ರಾಮಚಂದ್ರ ಚರಿತ ಪುರಾಣ ಇದೊಂದು ಲೌಕಿಕ ಕಾವ್ಯ, ಅಂದರೆ ಸಾಂಸಾರಿಕ ಕಾವ್ಯ. ಇಲ್ಲಿ ರಾಮಾಯಣದ ಕಥೆಯನ್ನು ಜೈನ ಸಂಸ್ಕೃತಿಗೆ ಬದಲಾವಣೆಯನ್ನು ಮಾಡಿಕೊಂಡು ಅವನು ಕಥೆಯನ್ನು ಹೇಳ್ತಾ ಹೋಗಿದ್ದಾನೆ. ಇದರಲ್ಲಿ ನಾವು ಉದಾತ್ತ ರಾವಣನ ಪಾತ್ರವನ್ನು ಕೂಡ ಗಮನಿಸ್ಬೋದು. ಅದೊಂದು ಪ್ರಮುಖವಾದಂಥ ಪಾತ್ರ ಇಲ್ಲಿ. ಇವನು ತನ್ನಂತಾನು ಅಭಿನವ ಪಂಪ ಅಂತೇಳಿ ಕರ್ಕೊಂಡಿದ್ದಾನೆ. ಅದರ ಕುರಿತಾಗಿ ಒಂದು ಪದ್ಯನ ಕೂಡ ಇದೆ. ಆ ಪದ್ಯ ನಾವು ನೋಡೋದಾದರೆ ಅವನು ಹೇಳ್ತಾನೆ, ಪದರಚನೆ ಸಜ್ಜನ ಶ್ರವಣದೊಳಂಚೆಯ ತುಪ್ಪುಳಂಚೆಯಂ ತಿರುಪಿದವೋಲ್ ಮೃದುವೆನೆ ಪೊಸಬಗೆ ರಸಭಾವದೊಳೋ ಕುಳಿಯಾಡೆ ಪೇಳ್ದನ್ ಅಭಿನವ ಪಂಪಂ. ಅಂದರೆ ತನ್ನಂತಾನು ಅಭಿನವ ಪಂಪ ಅಂತೇಳಿ ಅವನು ಕರ್ಕತಾನೆ. ಈ ಪದ್ಯದ ಅರ್ಥ ಏನಪ್ಪ ಅಂದರೆ, ಪದರಚನೆಯು ಸಜ್ಜನರ ಕಿವಿಗೆ ಹಂಸದ ತುಪ್ಪುಳದಂತೆ ಕೇಳುವ ಹಾಗೆಯೂ, ರಸಭಾವಗಳಲ್ಲಿ ಓಕುಳಿಯಾಡುವಂತೆಯೂ ಅಭಿನವ ಪಂಪನು ಹೇಳಿದನು ಅಂತೇಳಿ ಅವನು ಹೇಳ್ಕತಾನೆ. ಹಂಗಾಗಿ ನಾವು ಅವನ ಒಂದು ಏನು ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥ ಒಂದು ಕೃತಿಯನ್ನು ನಾವು ಪಂಪರಾಮಾಯಣ ಅಂತೇಳಿನೂ ಕೂಡ ಕರಿತೀವಿ. ಮುಂದಿನ ಒಂದು ಭಾಗದಲ್ಲಿ ಈ ಪಂಪರಾಮಾಯಣದ ಬಗ್ಗೆ ಕುರಿತು ವಿಸ್ತೃತವಾದ ಚರ್ಚೆಯನ್ನು ಮಾಡೋಣ. ಧನ್ಯವಾದಗಳು.